ಈ ಆರಂಭದ ಒಂದು ತಿಂಗಳು ಹೇಗಿತ್ತು ಕೇಳಿದರೆ, ತುಂಬ ಜನ ತುಂಬ ಪ್ರೀತಿಯಿಂದ ನಮ್ಮ ಬಗ್ಗೆ ಓಡಾಡಿದ್ದಾರೆ, ಹೋರಾಡಿದ್ದಾರೆ. ಆ ತುಂಬ ಪ್ರೀತಿ ಹೇಗಿರ್ತದೆ ಕೇಳಿದರೆ, ಅವ್ರು 100 ಜನಕ್ಕೆ ಹೇಳಿರ್ತಾರಲ್ಲ, ಒಳ್ಳೆ ಜನ ಮರ್ರೆ, ಒಳ್ಳೆ ಹುಡುಗ, ಒಳ್ಳೆ ಪರಿಚಯ ಉಂಟು ಅಂತೇಳಿ ಹೇಳಿ, ಆ 100 ಜನ ಅವ್ರ ತಲೆ ಮೇಲೆ ಬಿದ್ದಿರ್ತಾರೆ. ಈಗ ಹೇಳಿದ್ದಿರಲ್ಲ ರಸ್ತೆ ಆಗ್ತದಂತ, ಮಾಡಿ ಈಗ ಎಮ್ ಎಲ್ ಎ ಆಗಿದೆ, ಗೆದ್ದಿದ್ದಾರೆ, ಹೇಳಿದ್ದಿರಲ್ಲ ಇದು ಅನ್ನುವಂಥ ಒತ್ತಡಕ್ಕೆ ಬರ್ತಾರೆ. ಅವರು ಆ ಒತ್ತಡವನ್ನು ತರ್ತಾರೆ. ಸೊ ನಾವು ಅದನ್ನು ಚೆಕ್ ಮಾಡಲಿಕ್ಕೆ ಹೋಗ್ತೇವೆ, ಯಾವುದೋ ಡ್ಯಾಮು, ಯಾವುದೋ ಬ್ರಿಡ್ಜು, ಯಾವುದೋ ರಸ್ತೆ, ಅಲ್ಲಿ ಇದುವರೆಗೆ ಏನಾಗಿದೆ, ಇನ್ನೇನು ಆಗಬೇಕು ಅನ್ನುವಂಥ ವಾಸ್ತವ ತಿಳಿದು ಹೇಳಬೇಕಾಗ್ತದೆ. ಆ ಪ್ರಕ್ರಿಯೆ ಇದೆ. ಹಾಗಾಗಿ ನಾನು ಅಂದ್ಕೊಂಡಿರೋದು 2 ವಿಷಯ. ಜನರ ನಿತ್ಯದ ಸಮಸ್ಯೆಗಳು ಏನು ಬರ್ತದೆ, ಅದ್ರ ಜೊತೆಗೆ ಈ ರೀತಿ ದೂರದೃಷ್ಟಿ ಇಟ್ಕೊಂಡು, ಕನಸಿಟ್ಟುಕೊಂಡು ಇರುವವ್ರನ್ನೆಲ್ಲ ಒಂದು ಕಡೆ ವೇದಿಕೆಗೆ ತಂದು ಅವ್ರ ಹತ್ರ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಿ, ಬೈಂದೂರು ಬಗ್ಗೆ, ಬೈಂದೂರಿನ ಭವಿಷ್ಯದ ಬಗ್ಗೆ, ಅದಕ್ಕೆ ಎಲ್ಲಿ ಸಮಸ್ಯೆ ಬಂದಿದೆ, ಹೇಗೆ ಮಾಡೋಣ ಅಂತೇಳಿ ಹೇಳುವಂಥದ್ದು. ಇದು ಎರಡನ್ನೂ ತೆಗೆದುಕೊಂಡು ಹೋಗುವ ಸಾಹಸವನ್ನು ನಾನು ಮಾಡ್ತಾ ಇದ್ದೇನೆ. ಸದ್ಯ ನಮ್ಮ ಕಲ್ಪನೆ ಇರುವುದಿಷ್ಟೇ, ಬೈಂದೂರು ಬೈಂದೂರಾಗಿಯೇ ಇರಬೇಕು. ಅದರ ಜೊತೆಗೆ ಉಳಿದದ್ದು ಯಾವುದೆಲ್ಲ ನಮ್ಮಲ್ಲಿಗೆ ಒಳ್ಳೆಯದು, ಸ್ವಾಟ್ ಅನಾಲಿಸಿಸ್ ಮಾಡಿದಾಗ ನಮ್ಮ ಊರಿಗೆ ಸೂಟಬಲ್ ಏನು ಮಾಡಲಿಕ್ಕೆ, ಅದು ಕಷ್ಟ ಆಗ್ಬೋದು. ಅಸಾಧ್ಯದ್ದು ಬೇರೆ, ಕಷ್ಟ ಸಾಧ್ಯ ಆಗೋದು ಬೇರೆ. ಇಂಥದ್ದೇ ನಮ್ಮೂರಿಗೆ ಬೇಕು ಮತ್ತು ಇದನ್ನು ಮಾಡ್ಬೋದಿತ್ತು ಅಂತ ಅನ್ನಿಸಿದಾಗ ಅದನ್ನು ಮಾಡಲಿಕ್ಕೆ ಹೊರಡ್ಬೋದು ಅಂತ ಅನ್ನಿಸ್ತು. ನಾನು ಉಡುಪಿ ಪೇಟೆಯಲ್ಲಿದ್ದು, ಮಣಿಪಾಲ್ ಪೇಟೆಯಲ್ಲಿದ್ದು, ಅಥವಾ ಮಂಗಳೂರು ಪೇಟೆಯಲ್ಲಿದ್ದರೆ ನಾನೊಂದು IT ಪಾರ್ಕು, ಒಂದು ಹಾಸ್ಪಿಟ್ಲು ಸುಸಜ್ಜಿತ, ಇನ್ನೊಂದು ಹೇಳಿದಾಗ ಅಲ್ಲಿನ ಸಾಧ್ಯತೆಗಳು ಬೇರೆ. ಅದನ್ನು ನಾನು ಬೈಂದೂರಿನಲ್ಲಿ ನಿಂತ್ಕೊಂಡು ಹೇಳುವಾಗ ಇಲ್ಲಿನ ಸಾಧ್ಯತೆಗಳು ಬೇರೆ. ಈಚೆ ಕಡೆ ಸಮುದ್ರ ತೀರ, ಆಚೆ ಕಡೆ ಪಶ್ಚಿಮ ಘಟ್ಟ, ಮಧ್ಯದಲ್ಲಿ ಪೂರ್ತಿ ಗ್ರೀನರಿ ಇರುವಂಥ ನಮ್ಮ ಊರನ್ನು, ಈ ಊರಲ್ಲಿ ಇಲ್ಲೇ ನಿಂತ್ಕೊಂಡು ಇನ್ನೇನು ಮಾಡ್ಬೋದು ಅಂತ ಹೊರಟಿದ್ದೇವೆ, ಅದಕ್ಕೆ ಒಂದು ಸ್ಪಷ್ಟತೆ ಇದೆ. ಹಾಗಂತೇಳಿ ಹೇಳಿ ಯಾವುದೇ ಪ್ರಾಜೆಕ್ಟ್ಗಳು ಈಸಿಯಲ್ಲಾಗೋದಿಲ್ಲ. ನಮ್ಮಲ್ಲಿ ಇನ್ನೂ ಟಫ್ ಆಗಿಬಿಟ್ಟಿದೆ ಬೈಂದೂರಿಗೆ. ಅದು ಜನರ ಬಾಯಲ್ಲಿ ಅದೆಲ್ಲ ನಮ್ಮೂರಲ್ಲಿ ಆಗೋದಿಲ್ಲ ಅನ್ನೋ ಮಾತು ಬರಲಿಕ್ಕೆ ಒಂದಷ್ಟು ಕಾರಣಗಳು ಇದ್ದು, ನಮ್ಮಲ್ಲಿ ಕಾನೂನಿನ ಜಟಿಲತೆ ಸ್ವಲ್ಪ ಹೆಚ್ಚಾಯಿತು. ನೇಚರ್ ಬ್ಲೆಸ್ ಏನು ಕೊಟ್ಟಿದೆ ಅದನ್ನು ಇಟ್ಕೊಳ್ಳಿಕ್ಕೂ ಅದಷ್ಟು ಕಾನೂನುಗಳಿದೆ. kundapra.com ಪ್ರಸ್ತುತಿಯ ಕಾರ್ಯಕ್ರಮ ವಿಷನ್ ಬೈಂದೂರು 2033. ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಅಭಿವೃದ್ಧಿ ಕನಸು ಹೊತ್ತ ನಾಗರಿಕರೊಂದಿಗೆ ಮಾತು ಚರ್ಚೆ ಮಂಥನ. ಎಲ್ರಿಗೂ ನಮಸ್ಕಾರ. kundapra.com ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವಿಷನ್ ಬೈಂದೂರು ಎನ್ನುವಂತಹ ಒಂದು ಪರಿಕಲ್ಪನೆಯಲ್ಲಿ ಬೈಂದೂರಿನ ಮುಂದಿನ 10 ವರ್ಷಗಳಲ್ಲಿ ಬೈಂದೂರಿನಲ್ಲಿ ಆಗಬೇಕಾದಂತಹ ಕೆಲಸಗಳೇನು, ಅಭಿವೃದ್ಧಿಯ ದೃಷ್ಟಿಯಿಂದ ಇರಬಹುದು, ಮಾನವ ಸಂಪನ್ಮೂಲಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಇರಬಹುದು, ಒಟ್ಟಾರೆ ಬೈಂದೂರು ರಾಜ್ಯ ತಿರುಗಿ ನೋಡುವಂತಹ, ದೇಶ ತಿರುಗಿ ನೋಡುವಂತಹ ಒಂದು ಪ್ರದೇಶ ಆಗಬೇಕಿದ್ರೆ ಯಾವೆಲ್ಲ ಆಯಾಮಗಳಲ್ಲಿ ಅಭಿವೃದ್ಧಿಗಳಾಗಬೇಕು, ಅದಕ್ಕೆ ಪೂರಕವಾಗಿ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು ಹೇಗೆ, ಇಲ್ಲಿರುವಂಥ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಸಾಕಷ್ಟು ಇರ್ಬೋದು, ಅದನ್ನು ಬಗೆಹರಿಸ್ಕೊಳ್ಳೋದು ಹೇಗೆ, ನಮ್ಮ ಮಿತಿಗಳೇನು, ಅದಕ್ಕೆ ಏನು ಮಾಡ್ಬೋದು, ಈ ಎಲ್ಲದರ ಬಗ್ಗೆ ಒಂದಿಷ್ಟು ಚರ್ಚೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಇರಲಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ kundapra.com ಇದೀಗ 12ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಈ ಸಂದರ್ಭದಲ್ಲಿ ಒಂದಿಷ್ಟು ಉತ್ತಮ ಕೆಲಸಗಳು ನಡೀಬೇಕು, ಊರಿನ ಅಭಿವೃದ್ಧಿಯ ಚಿಂತನೆಗಳು ನಡೀಬೇಕೆನ್ನುವ ದೃಷ್ಟಿಯಿಂದ ಆರಂಭಿಸಿರುವಂತಹ ವಿಷನ್ ಬೈಂದೂರು 2033 ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಗುರುರಾಜ್ ಗಂಟಿಹೊಳೆ ಅವರಿಗೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಸಭಿಕರಾಗಿ ನಮ್ಮ ಮುಂದೆ ಉಪಸ್ಥಿತ ಇರುವಂತಹ ಬೇರೆ ಬೇರೆ ಕ್ಷೇತ್ರದ ಗಣ್ಯರಿದ್ದೀರಿ, ಎಲ್ಲರನ್ನೂ ಕೂಡ ಒಂದೇ ಮಾತಿನಲ್ಲಿ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇದರ ಜೊತೆಗೆ ನಮ್ಮ ಕಾರ್ಯಕ್ರಮವನ್ನು ಆನ್ಲೈನ್ ಮುಖಾಂತರ ವೀಕ್ಷಣೆ ಮಾಡಬೇಕನ್ನುವ ದೃಷ್ಟಿಯಿಂದ ಹಲವಷ್ಟು ಜನ ಬೇಡಿಕೆಗಳು ಬಂದಿತ್ತು. ಕಾರ್ಯಕ್ರಮಕ್ಕೋಸ್ಕರ ಒಂದು ಕ್ವಶನ್ಗಳನ್ನು ಏನಾದರೂ ಇದ್ದರೆ ಕೇಳ್ಬೋದು. ಅದು ಕರೆ ಕೊಟ್ಟಾಗ 100ಕ್ಕೂ ಹೆಚ್ಚು ಕ್ವಶನ್ಗಳು ಬಂದಿದೆ, ಅಭಿಪ್ರಾಯಗಳನ್ನು ಮಂಡನೆ ಮಾಡಿದ್ದಾರೆ. ಆ ಎಲ್ಲದನ್ನು ಕೂಡ ನಾನು ಸ್ವಾಗತಿಸ್ಕೊಳ್ತಾ ನಮ್ಮ ಪ್ರಶ್ನೆಗಳಿಗೆ ಪೂರಕವಾಗಿರುವಂತಹ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ನಾವು ಇಲ್ಲಿ ತಗೊಳ್ತೇವೆ, ಮತ್ತು ಯಾರು ಆ ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ಅನ್ನೋ ಅವರ ಹೆಸರನ್ನು ಕೂಡ ಖಂಡಿತವಾಗಿ ನಾವು ಮೆನ್ಷನ್ ಮಾಡ್ತೇವೆ ಅಂತ ಹೇಳ್ತಾ, ಮೊದಲಿಗೆ ಬೈಂದೂರು ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆದದಕ್ಕೆ ತಮಗೆ ಅಭಿನಂದನೆಗಳು ಸರ್. ಇಷ್ಟು ದಿನ ನೀವು ಸಂಘಟನೆ, ಆಮೇಲೆ ರಾಜಕೀಯ ಪ್ರವೇಶ, ಚುನಾವಣೆ, ಗೆಲುವು, ಇದೆಲ್ಲ ಒಂದು ಭಾಗ ಆಯಿತು. ಈಗ ನೀವು 2ನೇ ಹಂತದಲ್ಲಿದ್ದೀರಿ, ಗೆದ್ದಾಯಿತು, ಈಗ ನೀವು ಜನರನ್ನು ಭೇಟಿಯಾಗ್ತಾ ಇದ್ದೀರಿ, ಅಧಿಕಾರಿಗಳನ್ನು ಭೇಟಿಯಾಗ್ತಾ ಇದ್ದೀರಿ, ಅಲ್ಲಿ ಒಂದಿಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. ಈ ಎಲ್ಲವನ್ನು ನೋಡಿದಾಗ, ಅಂದರೆ ಚುನಾವಣೆ ಹಿಂದಿನದು ಮತ್ತು ಸದ್ಯದ ಈಗ 1-1.5 ತಿಂಗಳ ಅವಧಿಯಲ್ಲಿ ಏನೆಲ್ಲ ಪ್ರೋಗ್ರೆಸ್ ಆಗ್ತಾ ಇದೆ ಅಂತೇಳಿ. ಎಲ್ರಿಗೂ ನಮಸ್ಕಾರ. ಸುನೀಲ್ ಅವರು ಕೇಳಿದ ಪ್ರಶ್ನೆ, ನಾನು ಶಾಸಕ ಅಂತಾದ ಮೇಲೆ ಇವತ್ತಿನವರೆಗಿನ ಒಂದು ವಾತಾವರಣ ಅಂತ ಅಂದ್ಕೊಳ್ತೇನೆ, ಹೇಗಾಗ್ತಾ ಉಂಟು ಅನ್ನೋ ರೀತಿ ಅಂತ ಅಂದ್ಕೊಳ್ತೇನೆ. ಅಲ್ಲಿಯವರೆಗೆ ಅಂದರೆ ಚುನಾವಣೆವರೆಗೆ ನಾವೊಂದಷ್ಟು ಕನಸುಗಳನ್ನು ಹೇಳೋದು, ನಮ್ಮ ಸೈದ್ಧಾಂತಿಕ ಬದ್ಧತೆಯನ್ನು ಹೇಳೋದು,
ನಾವು ಸಮಾಜಕ್ಕೆ ವಿಶ್ವಾಸವನ್ನು ಕೊಡುವುದು, ಹೀಗೆ ಮಾಡ್ತೇವೆ ಅನ್ನುವಂಥ ಒಂದು ವಿಶ್ವಾಸವನ್ನು ಕೊಡೋದು, ಅವರ ವಿಶ್ವಾಸವನ್ನು ಪಡೆಯುವುದು, ಇದಿಷ್ಟು ಪ್ರೋಸೆಸ್. ಆ ನಡುವೆ ಸಹಿತ ನಮಗೆ ಬೈಂದೂರ ಬಗ್ಗೆ ಏನು ದೃಷ್ಟಿ ಇದೆ, ನನಗೆ ಏನು ಅನುಭವ ಇದೆ, ಇದನ್ನು ಸಹಿತ ಹೇಳ್ತಾ ಬರಬೇಕಾಗಿತ್ತು, ಹೇಳಿದ್ದೆವು. ಬೈಂದೂರಿನ ಕನಸು ಅನ್ನುವಂಥದ್ದು ಶಾಸಕ ಆಗುವ ನೆಲೆಯಿಂದ ಶಾಸಕನಾಗಲಿಕ್ಕೋಸ್ಕರ ಹೇಳಿದ್ದು ಅಲ್ಲವೇ ಅಲ್ಲಾಗಿತ್ತು, ಅದು ನಮ್ಮ ಜೀವನದ ಕನಸು. ಅದು ಬೈಂದೂರು ಹೀಗಾಗಬೇಕನ್ನೋದು ಶಾಸಕರ ಅಲ್ಲದ ನೂರಾರು ಜನರಿಗೆ ಹೇಗೆ ಕನಸಿದೆಯೋ ಹಾಗೆ ನನಗೂ ಒಂದು ಕನಸಿತ್ತು. ಆದರೆ ಯಾವಾಗ ನಾನು ಶಾಸಕ ಅಂತಾದೆ, ಅಲ್ಲಿಯವರೆಗೆ ಒಂದು ಪಕ್ಷ, ಒಂದು ಸಿದ್ಧಾಂತ, ಒಂದು ಪ್ರಾತಿನಿಧ್ಯ, ಆ ನೆಲೆಯಿಂದ ಶಾಸಕ ಅಂತಾದ ಮೇಲೆ ನಾನು ಇಡೀ ಕ್ಷೇತ್ರದ ಒಬ್ಬ ಪ್ರತಿನಿಧಿ. ಯಾರೇ ಒಬ್ಬ ಬಂದು ಹೀಗೊಂದು ಸಮಸ್ಯೆ ಇದೆ ಅಂದ ತಕ್ಷಣ ಅದು ಏನು ಸಂಬಂಧಪಟ್ಟದ್ದು ಅಂತೇಳಿ ಹೇಳಿ ಸಾಲ್ವ್ ಮಾಡಿಕೊಳ್ಳುವಲ್ಲಿವರೆಗೆ ಹೋಗಬೇಕಾದ್ದು ನನ್ನ ಕರ್ತವ್ಯ. ಈ ಆರಂಭದ ಒಂದು ತಿಂಗಳು ಹೇಗಿತ್ತು ಕೇಳಿದರೆ, ತುಂಬ ಜನ ತುಂಬ ಪ್ರೀತಿಯಿಂದ ನಮ್ಮ ಬಗ್ಗೆ ಓಡಾಡಿದ್ದಾರೆ, ಹೋರಾಡಿದ್ದಾರೆ. ಆ ತುಂಬ ಪ್ರೀತಿ ಹೇಗಿರ್ತದೆ ಕೇಳಿದರೆ, ಅವರು 100 ಜನಕ್ಕೆ ಹೇಳಿರ್ತಾರಲ್ಲ, ಒಳ್ಳೆ ಜನ ಮರೆ, ಒಳ್ಳೆ ಹುಡುಗ, ಒಳ್ಳೆ ಪರಿಚಯ ಉಂಟು ಅಂತೇಳಿ ಹೇಳಿ, ಆ 100 ಜನ ಅವ್ರ ತಲೆ ಮೇಲೆ ಬಿದ್ದಿರ್ತಾರೆ. ಈಗ ಹೇಳಿದ್ದೀರಲ್ಲ ರಸ್ತೆ ಆಗ್ತದಂತ, ಮಾಡಿ ಈಗ ಎಮ್ ಎಲ್ ಎ ಆಗಿದೆ, ಗೆದ್ದಿದ್ದಾರೆ, ಹೇಳಿದ್ದೀರಲ್ಲ ಇದು ಅನ್ನುವಂಥ ಒತ್ತಡಕ್ಕೆ ಬರ್ತಾರೆ, ಅವರು ಆ ಒತ್ತಡವನ್ನು ತರ್ತಾರೆ. ಸೊ ನಾವು ಅದನ್ನು ಚೆಕ್ ಮಾಡಲಿಕ್ಕೆ ಹೋಗ್ತೇವೆ, ಯಾವುದೋ ಡ್ಯಾಮು, ಯಾವುದೋ ಬ್ರಿಡ್ಜು, ಯಾವುದೋ ರಸ್ತೆ, ಅಲ್ಲಿ ಇದುವರೆಗೆ ಏನಾಗಿದೆ, ಇನ್ನೇನು ಆಗಬೇಕು ಅನ್ನುವಂಥ ವಾಸ್ತವ ತಿಳಿದು ಹೇಳಬೇಕಾಗ್ತದೆ. ಆ ಪ್ರಕ್ರಿಯೆ ಇದೆ. ನಾನೊಂದು ಆನ್ಲೈನ್ ನಂಬರ್ ಸಹಿತ ಕೊಟ್ಟಿದ್ದೇನೆ. ಮನೆಗೆ ತಿರುಗಬೇಕು, ಆಫೀಸಿಗೆ ತಿರುಗಬೇಕಂತ ಅಂದ್ಕೋಬೇಡಿ. ಆ ಫೋನ್ನಲ್ಲಿ ವಾಟ್ಸಪ್ಪಲ್ಲಿ ಹಾಕಿದರೂ ನಾವು ರೆಸ್ಪಾಂಡ್ ಮಾಡ್ತೇವಂತ. ನಮಗೆ ಆಶ್ಚರ್ಯ ಆಗುವಷ್ಟು ಸ್ಪಂದನೆ ಬಂತು. ಈಗಾಗಲೇ ನಮ್ಮ ಹತ್ರ ದಾಖಲಾಗಿರೋದು ಒಂದು ಸುಮಾರು 1,500 ಪಾಯಿಂಟ್ ಅಂತ ಇಟ್ಕೊಳ್ಳಿ. ಅದು ಕೆಲವೊಮ್ಮೆ ಕಂಪ್ಲೇಂಟ್ ಆಗಿರ್ತದೆ, ಕೆಲವೊಮ್ಮೆ ಸಹಾಯ ಕೇಳಿರ್ತಾರೆ, ಕೆಲವೊಮ್ಮೆ ಅವ್ರ ಸಮಸ್ಯೆಗೆ ಸಿಕ್ಕಿ ಬಿದ್ದಿರ್ತಾರೆ, ಎಲ್ಲವೂ ಸಹಿತ. ನನಗೆ ಅದು ಒಬ್ಬರಿಬ್ಬರು ಪಿ ಎ ಇಟ್ಟುಕೊಳ್ಳೋದು ಅಥವಾ ಆಫೀಸ್ ಇಟ್ಟುಕೊಳ್ಳೋದು ಅನ್ನೋ ಕಲ್ಪನೆ ಹೋಗಿ ಅದನ್ನು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಒಂದು 13 ಜನ ಸ್ಟಾಫ್ ಹಾಕ್ಕೊಂಡಿದ್ದೇನೆ. ಯಾವ ದೂರು ಬಂದಿದೆ, ಅದು ಎಲ್ಲಿ ಹೋಗಿ ನಿಂತಿದೆ ಹಿಂದೆ, ಅದನ್ನೊಮ್ಮೆ ನೋಡಬೇಕು. ಆಮೇಲೆ ಅದನ್ನು ಮುಂದೆ ಹೇಗೆ ಮಾಡಬೇಕು, ಇದನ್ನು ಬೆನ್ನು ಹತ್ತಲಿಕ್ಕೆ ಡಿ ಸಿ ಅವರು ಒಂದು ಸರ್ತಿ ಸಿಕ್ಕದಾಗ ಹೇಳಿದರು. ಬೇರೆ ಬೇರೆ ಸಮಸ್ಯೆಗಳನ್ನು ಅವ್ರ ಹತ್ರ ತಗೊಂಡೋದೆ. ಅವರು ನನ್ನ ಹತ್ರ ಹೇಳಿದರು, ಅಂದರೆ ನಾನು ಆ ವಾತಾವರಣ ಅರ್ಥ ಮಾಡಿಸ್ಲಿಕ್ಕೆ ಈ ಉತ್ತರವನ್ನು ಹೇಳ್ತಿದ್ದೇನೆ. ತುಂಬ ಗಡಿಬಿಡಿ ಮಾಡಬೇಡಿ ಸರ್, ಆರಂಭದಲ್ಲಿ ನಿಮ್ಮನ್ನು ಯಾರು ಪ್ರೀತಿಯಿಂದ ಗೆಲ್ಲಿಸ್ತಾರೆ ಸಿಕ್ಕಾಪಟ್ಟೆ ಮೈ ಮೇಲೆ ಬೀಳ್ತಾರೆ, ನನಗೂ ಅರ್ಥ ಆಗ್ತದೆ. ಆದರೆ ತುಂಬ ಸಮಸ್ಯೆಗಳು ತಕ್ಷಣಕ್ಕೆ ಸಾಲ್ವ್ ಆಗುವುದಲ್ಲ ಅದು, ಆದರೆ ನಾನು ನಿಮ್ಮ ಜೊತೆಗಿರ್ತೇನೆ ಅನ್ನುವಂಥದ್ದು ಹೇಳಿದರು. ನಿಮಗೊಂದು ಎಕ್ಸಾಂಪಲ್ ಹೇಳಿದ್ದು, ಹಾಗೆ ಒಬ್ಬರು ಹಿರಿಯರೊಬ್ಬರು ಸಿಕ್ಕಿದ್ರು, ಅವ್ರಿಗೆ ಕೇಳಿದೆ ತುಂಬ ಸಮಸ್ಯೆಗಳು ಬರ್ತಾಯಿದೆ, ತುಂಬ ಜಟಿಲವೂ ಸಹಿತ ಇರ್ತದೆ, ಏನು ಮಾಡಬೇಕು ಕೇಳಿದೆ. ಅವ್ರು ಹೇಳಿದರು ಒಂದು ಸಮಸ್ಯೆ ತಾಂದ ರಾಜಕಾರಣಿ ಆ್ಯಕ್ಟಿವ್ ಇದ್ದಾಗ ಮಾಡಿದ್ದು, ಅದನ್ನು ಸಾಲ್ವ್ ಮಾಡಲಿಕ್ಕೆ 33 ವರ್ಷ ತಗೊಂಡಿದ್ದೇನೆ, ಸುಪ್ರೀಂ ಕೋರ್ಟ್ವರೆಗೂ ಹೋಗಿತ್ತು. ಅವರು ಅಕಸ್ಮಾತ್ ಸಾಲ್ವ್ ಆಗದಿದ್ದರೆ ಈಗ ನಿಮ್ಮ ಹತ್ರ ಬರ್ತಿತ್ತು, ಎಮ್ ಎಲ್ ಎರೇ ಅರ್ಜೆಂಟ್ ಮಾಡಿ ಅಂತ. ನೀವು ಸಮಸ್ಯೆಯನ್ನು ಎಲ್ಲವನ್ನೂ ಒಂದೇ ದೃಷ್ಟಿಯಲ್ಲಿ ನೋಡಲಿಕ್ಕಾಗುವುದಿಲ್ಲ ಅಂತ ಹೇಳಿದರು. ಅಂದರೆ ಎದುರುಗಡೆ ಬರುವ ವಿಷಯಗಳು ಈ ಹಂತದಲ್ಲಿರ್ತದೆ. ಆದರೆ ಒಬ್ಬ ಶಿಕ್ಷಕ ಆದರೆ ನಾನೊಬ್ಬ ಟೀಚರ್ ಅಂತಾಗಿದ್ದಿದ್ರೆ ಶಾಲೆಗೆ ಹೋಗುವಾಗ ನನಗೆ 2 ಕೆಲಸ ಇದೆ. ಒಂದು, ದಿನನಿತ್ಯದ ಪಾಠವನ್ನು ಮಾಡೋದು. ಇನ್ನೊಂದು, 10 ವರ್ಷದ ನಂತರ ಈ ಶಾಲೆ ಹೇಗಾಗಬೇಕು, ಈ ಊರು ಹೇಗಾಗಬೇಕು ಅನ್ನುವಲ್ಲಿಯವರೆಗೂ ನನ್ನ ಆಸಕ್ತಿಯನ್ನು ಬೆಳೆಸ್ಕೋಬೋದು. ಆದರೆ ಆ ಆಸಕ್ತಿ ಇಲ್ಲದೆ ನಿತ್ಯದ ಪಾಠವನ್ನು ಮುಗಿಸಿ ನಾನು ಹೋಗ್ಬೋದು ಅನ್ನೋದು ಇದೆ. ಹಾಗಾಗಿ ನಾನು ಅಂದ್ಕೊಂಡಿರೋದು 2 ವಿಷಯ. ಜನರ ನಿತ್ಯದ ಸಮಸ್ಯೆಗಳು ಏನು ಬರ್ತದೆ, ಅದ್ರ ಜೊತೆಗೆ ಈ ರೀತಿ ದೂರದೃಷ್ಟಿ ಇಟ್ಕೊಂಡು, ಕನಸಿಟ್ಟುಕೊಂಡು ಇರುವವ್ರನ್ನೆಲ್ಲ ಒಂದು ಕಡೆ ವೇದಿಕೆಗೆ ತಂದು ಅವ್ರ ಹತ್ರ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಿ ಬೈಂದೂರು ಬಗ್ಗೆ, ಬೈಂದೂರಿನ ಭವಿಷ್ಯದ ಬಗ್ಗೆ, ಅದಕ್ಕೆ ಎಲ್ಲಿ ಸಮಸ್ಯೆ ಬಂದಿದೆ, ಹೇಗೆ ಮಾಡೋಣ ಅಂತೇಳಿ ಹೇಳುವಂಥದ್ದು. ಇದು ಎರಡನ್ನೂ ತೆಗೆದುಕೊಂಡು ಹೋಗುವ ಸಾಹಸವನ್ನು ನಾನು ಮಾಡ್ತಾ ಇದ್ದೇನೆ. ಸದ್ಯದ ಟೈಮ್ ಟೇಬಲ್ ಅಂತೇಳಿ ಹೇಳಿದರೆ ಹೀಗೆ, ಬೆಳಿಗ್ಗೆ ತುಂಬ ದೂರದವರು ಹಳ್ಳಿಗರು, ಉದಾಹರಣೆಗೆ ಜಡ್ಕಲ್, ಮುದೂರು, ಹಳ್ಳಿಹೊಳೆ, ಆ ತುದಿಯಿಂದ ಅವರೆಲ್ಲರೂ ಏನೋ ಒಂದು ಸಮಸ್ಯೆ ಹೇಳಲಿಕ್ಕೆ, ಅದವರು ಹಿಂದೆಯಿಂದ ಬಂದ ಸ್ವಭಾವ, ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಮುಟ್ಟಿಬಿಡ್ತಾರೆ, ನಾವು ಎಲ್ಲಿದ್ದೇವಂತ ತಿಳ್ಕೊಂಡು 6 ಗಂಟೆಗೆ ಬಂದುಬಿಡ್ತಾರೆ. ಕೆಲಸ ಓಪನ್ ಆಗೋದು 10 ಗಂಟೆಗೆ ಸರ್ಕಾರಿ ಕಚೇರಿಗಳು. ನಾವು ಅವ್ರು ಬಂದರು ಅಂತ ಪಾಪ ಆಫೀಸಿಗೆ ಫೋನ್ ಮಾಡುವಾಗಿಲ್ಲ, 10 ಗಂಟೆಗೆ ನಾವು ಅವ್ರನ್ನ ಕರ್ಕೊಂಡು ತಾಲೂಕು ಆಫೀಸಿಗೋ ಎಲ್ಲಿಗೂ ಹೋಗಬೇಕು. ಆದರೆ ಅಲ್ಲಿಗೆ ಬಂದಿರ್ತಾರೆ, ಅಲ್ಲಿಂದ ಒಂದು 10 ಗಂಟೆವರೆಗೆ ಮನೆಯಲ್ಲಿ ಬಂದಂಥ ಆ ಪಾಪದ ಜನರು, ಅವರ ಸಮಸ್ಯೆಗಳು. ಯಾಕೆ ಪಾಪದ ಜನರಂತೇಳಿ ಹೇಳ್ತೇನೆ ಕೇಳಿದರೆ, ಈಗ ನಾವು ಯಾರೋ ಒಂದಷ್ಟು ಉದ್ಯಮಿಗಳು ಇನ್ಯಾರೋ ಆಗಿದ್ದವರು ನಮ್ಮ ಸಮಸ್ಯೆಗೆ ಇನ್ನೆಲ್ಲೋ ಹೋಗಿ ಸಾಲ್ವ್ ಮಾಡ್ಕೊಂಡು ಬರ್ತಿದ್ದೆವು, ಅವರು ಪಾಪ ಕಂಗಲಾಗಿರ್ತಾರೆ, ಹಾಗಾಗಿ ಒಂದು ಧೈರ್ಯ ಕೇಳಲಿಕ್ಕೆ ಬಂದಿರ್ತಾರೆ. ಸೊ 10 ಗಂಟೆವರೆಗೆ ಅವರದ್ದು. ಅದರ ನಂತರ ನನ್ನ ಟೀಮ್ ಅಂದರೆ ಯಾರು,
ನನ್ನ ಟೀಮ್ ಅಂತೇಳಿ ಹೇಳಿದರೆ ಸರ್ಕಾರಿ ಅಧಿಕಾರಿಗಳು, ಅದು ತಾಲೂಕು ಆಫೀಸ್ ಇರ್ಬೋದು, ಅಲ್ಲಿನ ಸಿಬ್ಬಂದಿಗಳಿರ್ಬೋದು, ವಿ ಎಗಳಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಎಲ್ಲ ಇದಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮಲ್ಲೊಂದು 62 ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದೆ, ಅದೆಲ್ಲವೂ ನನ್ನ ಟೀಮ್. ನಾನೇನು ಮಾಡಬೇಕಂತ ಹೊರಟಿದ್ದೇನೆ, ನನಗೆ ಸಪೋರ್ಟ್ ಮಾಡಬೇಕಾದ್ದು, ನನ್ನ ಜೊತೆಗೆ ಹೆಜ್ಜೆ ಹಾಕಬೇಕಾದವ್ರು ಅವರು, ಅವರಿಗೊಂದು ವಿಶ್ವಾಸವೂ ಕೊಡಬೇಕು, ಅವ್ರು ನನ್ನ ಜೊತೆ ಹೆಜ್ಜೆ ಇಡಬೇಕು. ಎಲ್ಲ ಅಧಿಕಾರಿಗಳನ್ನು ಕರೆದು ಸಮೃದ್ಧ ಬೈಂದೂರು ಕಲ್ಪನೆ ನಿಮ್ಮ ಎದುರಿಗಿಟ್ಟಿದ್ದೇನೆ, ಜನರ ಎದುರಿಗಿಟ್ಟಿದ್ದೇನೆ, ನೀವೇನು ಮಾಡ್ಬೋದು. ಉದಾಹರಣೆಗೆ ಫಾರೆಸ್ಟ್ ಇಲಾಖೆಯವರು ಬಂದರು, ನೋಡಿ ಸಮೃದ್ಧ ಬೈಂದೂರು ನಿಮ್ಮ ಲ್ಯಾಂಗ್ವೇಜಲ್ಲಿ ಹೇಳಿ ಅಂತಿದ್ದೆ. ಅವರು ಹೇಳ್ತಾಯಿದ್ರು ನಮ್ಮಲ್ಲಿ ಫಾರೆಸ್ಟ್ ತುಂಬ ಇದೆ, ಟೂರಿಸಮ್ಮಿಗೆ ಬೇಕಾದ ತುಂಬ ಪ್ಲೇಸ್ಗಳಿದೆ, ಏನು ರಿಸರ್ವ್ ಫಾರೆಸ್ಟ್ ಅಂತಿದೆ, ಡೀಮ್ಡ್ ಫಾರೆಸ್ಟ್ ಅಥವಾ ಮತ್ತೊಂದು ಅಂತ ಇರ್ತದೆ, ಅದರ ಜೊತೆಗೆ ಇದಕ್ಕೆ ಹೇಗೆ ಮಾಡಿ ಸ್ಪಂದಿಸ್ಬೋದು ಅನ್ನೋದನ್ನು ನಾನು ಪ್ಲ್ಯಾನ್ ಮಾಡಿಕೊಡ್ತೇನೆ ಅಂತ ಹೇಳಿದರು. ಈ ರೀತಿ ಎಲ್ಲ ಇಲಾಖೆಯಿಂದ ಸಮೃದ್ಧ ಬೈಂದೂರಿಗೆ ಏನು ಸಮಸ್ಯೆ ಇದೆ, ಏನು ತೊಂದರೆ ಇದೆ ಅಂತ ಕೇಳ್ತಾ ಹೋದೆ. ಸೊ ಸದ್ಯ ಒಂದು ತಿಂಗಳಲ್ಲಿ ಆದದ್ದು ಇಷ್ಟು ಮಾತ್ರ, ಎಲ್ಲವನ್ನು ಎದುರುಗೊಂಡಿದ್ದೇನೆ ಅಂತ ಹೇಳ್ಬೋದು. ಯಾವುದೋ ಒಂದಷ್ಟು ಸಾಲ್ವ್ ಮಾಡಿದ್ದೇನೆ ಅಂತ ಆಗೋದಿಲ್ಲ. ಇನ್ಯಾವುದೋ ಕಾಲೇಜಿಗೆ ಯಾರಿಗೋ ಸೀಟ್ ತೊಂದರೆ ಆಯಿತು, ಇನ್ಯಾರಿಗೋ ಆಕಸ್ಮಿಕ ಆ್ಯಕ್ಸಿಡೆಂಟ್ ಆಯಿತು, ಇನ್ಯಾರೋ ಆಸ್ಪತ್ರೆ ಸೇರಿದರು, ಅದೆಲ್ಲವೂ ನಿತ್ಯ ನಡೀತಾ ಇರ್ತದೆ. ಅದ್ರ ಜೊತೆಗೆ ಇದಿಷ್ಟು ಕೆಲಸಗಳು ಒಟ್ಟಿಗೆ ಸಾಕ್ತಾ ಇದೆ. ಇದು ಈಗ ಶಾಸಕ ಆದ ನಂತರದ ಒಂದು ತಿಂಗಳಿನ ವಿಷಯ ಅಂತ ಒಂದು ಸಣ್ಣ ಸಮ್ಮರಿ ಹೇಳಲಿಕ್ಕೆ ಹೋಗಿ ದೊಡ್ಡದಾಗಿದೆ ಸುನೀಲ್ ರೇ. ಇದರ ಜೊತೆಗೆ ಸಹಜವಾಗಿ ಶಾಸಕರು ಅಂದ ಕೂಡಲೇ ಜನರಿಗೆ ಒಂದು ಕುತೂಹಲ ಸಹಜವಾಗಿರ್ತದೆ, ಅವ್ರದ್ದು ವೈಯಕ್ತಿಕ ದಿನಚರಿಗಳು ಹೆಂಗಿರ್ತದೆ ಅಂತೇಳಿ. ಬೆಳಿಗ್ಗೆ ನಿಮಗೆ ನಮ್ಮ ನಿತ್ಯದ ಕೆಲಸ ಬಿಟ್ಟರೆ ಒಂದು 10 ಗಂಟೆವರೆಗೆ ಸಾರ್ವಜನಿಕರು ಅವರ ಸಮಸ್ಯೆಗಳನ್ನು ತಂದದ್ದು. ನಾನೇನು ಮಾಡಿದ್ದೇನೆ, ಪುನಃ ಅದಕ್ಕೊಂದು ತಂಡ ಮಾಡ್ಕೊಂಡಿದ್ದೇನೆ, 4-5 ಜನ, ಅದರಲ್ಲೊಬ್ಬರು ಅಡ್ವೊಕೇಟು, ಅದರಲ್ಲೊಬ್ಬರು ಯಾರೋ ಇನ್ಯಾರೋ, ಆ 4-5 ಜನರನ್ನು ಕರೆದಿರ್ತಾನೆ. ಯಾಕಂದರೆ ಅವ್ರ ವಿಷಯ ನಾಳೆ ಲಾಯರಿಗೆ ಹೇಳ್ತಾನೆ, ನೀವಲ್ಲೂ ಹೋಗಿ ಅಂತ ಹೇಳಬಾರ್ದು, ಅಲ್ಲೇ ಒಂದು ಸಣ್ಣ ಚರ್ಚೆ ಮಾಡಬೇಕು. ಇನ್ನೊಂದು 2-3 ಜನ ಸರ್ಕಾರಿ ಇಲಾಖೆಗಳ ಒಳಗೆ ಅದರ ಪರಿಸ್ಥಿತಿ ಹೇಗಿದೆ ಅಂತ ತಿಳಿಲಿಕ್ಕೆ. ಹಾಗಾಗಿ ನಾವೊಂದು 4-5 ಜನ ಕೂತು 10 ಗಂಟೆವರೆಗೆ ಇದರ ವಿಷಯ. ಆನಂತರ ಕೆಲವರು ಪ್ರೀತಿಯಿಂದ ಕರೀತಾರೆ, ಕೆಲವರು ನಿಯಮಕ್ಕೋಸ್ಕರ ಕರೀತಾರೆ, ಕಾರ್ಯಕ್ರಮಗಳು, ರಶ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಸಂಜೆವರೆಗೆ ಆ ರೀತಿ ನಡೀತದೆ. ನನಗೆ ನನ್ನ ಮುಖವೂ ನೋಡದೆ, ನನ್ನ ಪರಿಚಯವೂ ಇಲ್ಲದೆ ನನಗೆ ಮತ ಹಾಕಿದಂಥ ಜನರು ಮತ್ತು ಕಾರ್ಯಕರ್ತರಿದ್ದಾರೆ, ನನಗೆ ತಲುಪಲಿಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ಗ್ರಾಮ ಮಿಲನ್ ಅಂತೇಳಿ ಕಾರ್ಯಕ್ರಮ ದಿನ 6 ಗಂಟೆ ನಂತರ ಇಡ್ತೇವೆ. ಅದು ರಾತ್ರಿ ಕೆಲವೊಮ್ಮೆ 10, 11, 12 ಗಂಟೆವರೆಗೂ ಆಗ್ತದೆ. ಯಾವುದೋ ಒಂದು ಶಂಕರನಾರಾಯಣ ಅಂಪಾರ್ನಂಥ ಊರಿಗೆ ಹೋದರೆ ಅಲ್ಲಿ 6 ಗಂಟೆಗೆ ನಾನು ತಲುಪ್ತೇನೆ. ಗ್ರಾಮ ಮಿಲನ್ ಅಂತ ಹೇಳಿದ್ದೇನೆ, ಗ್ರಾಮ ವಾಸ್ತವ್ಯ ಅಂದರೆ ಉಳಿಬೇಕು, ಮರುದಿವಸ ಬರಬೇಕು. ಗ್ರಾಮ ಮಿಲನ್ ಅಂತ ಹೇಳಿದರೆ ಅಲ್ಲಿಯ ಊರಿನವರು ಎಷ್ಟು ಮಾತಾಡ್ತಾರೆ, ಏನು ವಿಷಯ ಹೇಳ್ತಾರೆ, ಅದನ್ನೆಲ್ಲವನ್ನು ಕೇಳಿ ಮುಗಿದ ನಂತರ ಮನೆಗೆ ಬರೋದು. ಅದು ಒಂದು ತಿಂಗಳಲ್ಲಿ ಅದು ತುಂಬ ಗ್ರಾಮಗಳಲ್ಲಿ ಮಾಡಿದೆವು. ಹಾಗಾಗಿ ಗ್ರಾಮ ಮಿಲನ್ನಲ್ಲಿ ಅಲ್ಲಿ ಕೆಲವರು ಸಮಸ್ಯೆಗಳನ್ನು ಹೇಳ್ತಾರೆ, ಕೆಲವೊಮ್ಮೆ ಸಂಘಟನೆ ವಿಷಯ ಬರ್ತದೆ, ಏನಾದರೂ ಸರಿ ಅವ್ರ ಜೊತೆಗೆ ಬೆರೆತುಕೊಂಡಿರ್ತೇನೆ. ಸೊ ಇದಿಷ್ಟು ಸದ್ಯದ ಟೈಮ್ ಟೇಬಲ್. ಬೆಳಿಗ್ಗೆ ಅಹವಾಲಿನಿಂದ ಹಿಡಿದು ಸಂಜೆ ಗ್ರಾಮ ಮಿಲನ್ ಕಾರ್ಯಕರ್ತರ ಜೊತೆಗೆ ಮಧ್ಯದಲ್ಲಿ ಕಾರ್ಯಕ್ರಮಗಳು ಅಂತ ಹೇಳ್ಬೋದು. ಈ ರೀತಿ ದಿನಚರಿ ಇದ್ದೇವೆ. ಒಂದು ಕ್ವಶನ್ ಕೇಳಿ ಮತ್ತೆ ಅಭಿವೃದ್ಧಿ ವಿಷಯಕ್ಕೆ ನಾವು ಹೊರಡ್ತಾ ಇದ್ದೇವೆ. ಸಾಮಾನ್ಯ ಒಬ್ಬ ವ್ಯಕ್ತಿ ಅವರು ಶಾಸಕರಾಗುವಲ್ಲಿಗೆ ಹೋಗ್ಬೋದಾ ಅನ್ನುವ ಒಂದು ಕಲ್ಪನೆಯನ್ನು ಕಟ್ಕೊಟ್ಟದ್ದು ಬಹುಶಃ ಈ ಸರಿ ಬೈಂದೂರು ವಿಧಾನಸಭಾ ಕ್ಷೇತ್ರ. ಅಭ್ಯರ್ಥಿಯ ಆಯ್ಕೆ ಆಗೋದ್ರಿಂದ ಹಿಡಿದು ಗೆಲ್ಲುವವರೆಗೆ ಬಹಳಷ್ಟು ಕುತೂಹಲ, ಹೈ ವೋಲ್ಟೇಜ್ ಅನ್ನುವ ರೀತಿಯಲ್ಲಿ ನಡೆದಿತ್ತು. ನೀವು ಯಾರಂತೇಳಿ ಗೊತ್ತಿಲ್ಲದಂಥ ಸಾಕಷ್ಟು ಜನ ನಿಮ್ಮನ್ನು ಬೆಂಬಲಿಸಿದ್ರು ಅಂತ ಹೇಳ್ತಾ ಇದ್ರೆ, ಅದರಲ್ಲಿ ಹೆಂಗೆ ಸಾಧ್ಯ ಆಗತ್ತೆ ಅಂತೇಳಿ. ಒಬ್ಬ ಹಳ್ಳಿಯಲ್ಲಿ ಇರುವಂಥ ಒಬ್ಬ ಸಾಮಾನ್ಯ ಹುಡುಗ ಸಂಘಟನೆಗೆ ಬರ್ತಾನೆ, ಆಮೇಲೆ ಅವ್ರು ಶಾಸಕರಾಗುವಂಥ ಕನಸು ಕಾಣ್ತಿದ್ರು ಶಾಸಕರಾಗ್ತಾರೆ, ಅಂತ ಅವಕಾಶಗಳು ಹೇಗೆ ಒದಗಿ ಬರ್ತದೆ ಅಂತೇಳಿ. ಅದನ್ನು ಅದೆಷ್ಟು ದೊಡ್ಡ ವಿಸ್ತಾರದ ವಿಷಯ ಕೇಳಿದರೆ ಸಿಂಪಲ್ ಆಗಿ ಇದೆಲ್ಲ ದೇವರ ಆಟ ಅಂತ ಹೇಳಿ ಬಿಟ್ಬಿಡ್ಬೋದು ಅಂತ ಅಂದ್ಕೋತೇನೆ. ನನಗೂ ವಿಸ್ತಾರ ಮಾಡಲಿಕ್ಕಾಗದಷ್ಟಿದೆ. ನಾನೊಂದು ಸಂಘಟನೆಯ ಕಾರ್ಯಕರ್ತ ಆದ್ದರಿಂದ ಜನ ಒಂದು ವಿಶ್ವಾಸ ಇಡ್ತಾರೆ, ಒಂದು ಸೈದ್ಧಾಂತಿಕ ಬದ್ಧತೆ ಇದೆ, ಇವತ್ತು ಹೀಗೆ ಹೇಳಿ ನಾಳೆ ಹಾಗೆ ಹೇಳಲಿಕ್ಕಿಲ್ಲ ಅನ್ನುವಂಥ ಒಂದು ವಿಶ್ವಾಸ ಇಟ್ಟಿರ್ಬೋದು. ನಾನೊಬ್ಬ ಹಳ್ಳಿಗ, ಗಂಟಿಹೊಳೆ ಅದನ್ನೇ ನಾನು ಬ್ರ್ಯಾಂಡ್ ಮಾಡ್ಕೊಂಡು ಹೇಳಿದೆ, ನಾನೊಬ್ಬ ಗಂಟಿಹೊಳೆ, ಕುಂದಾಪುರ ಕನ್ನಡದ ಗಂಟಿ ಅಂತೇಳಿದರೆ ಜಾನುವಾರು, ನಮ್ಮ ಊರು ಇರುವುದು, ನಮ್ಮ ಮನೆಗಳು ಏನಿದೆ ಎಲ್ಲವೂ ಆದಾಯ, ಹಾಲಿನ ದನ, ಊರಿನ ದನದ ಹಾಲನ್ನು ನಾವು ಉಪ್ಪುಂದ ಪೇಟೆಗೆ ತಂದು ಇಲ್ಲಿಂದ ಶಾಲೆಗೆ ಹೋದವ್ರು ನಾವು. ಸೊ ಇದನ್ನು ನಾನು ಹೇಳ್ಕೊಳ್ತಾ ಹೋದೆ, ನಾನೊಬ್ಬ ಹಳ್ಳಿಯಿಂದ ಬಂದವ, ನಾನೊಬ್ಬ ಈ ರೀತಿ ಇದ್ದೇನೆ ಅಂತ ಹೇಳಿದಾಗ ಅದೊಂದಿದೆ, ಪುನಃ ಒಂದು ಹಳ್ಳಿಯಿಂದ ಬಂದವರಂದ್ರೆ ಒಂದು ಸ್ವಲ್ಪ ಕಷ್ಟ ಸುಖ ನೋಡಿದವರು ಅಂತೇಳಿ. ಸಂದರ್ಭ ಸಿಕ್ಕಾಗೆಲ್ಲ ನಾವು ಗಂಟಿಹೊಳೆ ಹೊಳೆ ದಾಟ್ತಿದ್ದ ಸನ್ನಿವೇಶನೂ ಹೇಳಿದ್ದೇನೆ. ನಾವು ಆಗ ಹೊಳೆ ದಾಟುವಾಗ ಇಲ್ಲಿ ತುಂಬ ಜನ ಗೊತ್ತಿರುವವರು ಇದ್ದಾರೆ, ಒಂದೋ ಸೈಕಲ್ ಈಚೆ ಇಟ್ಟು ನಾವು ಹೊಳೆ ದಾಟಿ ಹೋಗಬೇಕು, ಎಲ್ಲ ಪುಸ್ತಕ ಬ್ಯಾಗ್ ಎಲ್ಲ ಮೇಲೆ ಹಿಡ್ಕೊಂಡು ಹೋಗೋದು, ಕೆಲವೊಮ್ಮೆ ಸೈಕಲು ತೊಗೊಂಡು ಹೋಗ್ಬೇಕಂತೇಳಿದ್ರೆ ಸೈಕಲನ್ನು ಎತ್ಕೊಂಡು ಹೋಗೋದು, ಕೆಲವೊಮ್ಮೆ ನೀರು ಹೆಚ್ಚಾಗ್ತದೆ, ಆ ದೃಶ್ಯನೂ ಹೇಳಿಬಿಡ್ತಾನೆ. ಹೇಗಿರ್ತದೆ ಕೇಳಿದರೆ ನಮಗಿಂತ ಒಂದು 1/2 ಫೀಟ್ ನೀರು ಮೇಲಿರ್ತದೆ, ಸೈಕಲ್ ಹೊತ್ಕೊಂಡು ಹೋಗಬೇಕು. ನಮಗೂ ಸ್ಪಷ್ಟತೆ ಇದೆ, ಇನ್ನೊಂದು 1/2 ಸೆಕೆಂಡ್ ನೀರು ಒಳಗೆ ಹೋಗಬೇಕಂತ, ಮೇಲ್ಗಡೆ ಸೈಕಲ್ ಮಾತ್ರ ನಿಮಗೆ ಕಾಣ್ತಾ ಇರ್ತದೆ.
ಸೊ ಅದಷ್ಟು ನಡೆದ ಮೇಲೆ ಮೇಲೆ ಬರ್ತವೆ ಮತ್ತೆ. ಸೊ ಈ ರೀತಿ ನನ್ನ ಬದುಕನ್ನು ಹೇಳ್ತಾ ಹೋಗಿದ್ದೇನೆ. ಆಗ ನಮ್ಮ ಕಾರ್ಯಕರ್ತರು ಇಟ್ಟ ವಿಶ್ವಾಸ, ಜನರು ಇಟ್ಟ ವಿಶ್ವಾಸ, ಮನೆ ಮನೆಗೆ ತಲುಪಿದ ಸ್ಪೀಡ್ ಅಂತ ಹೇಳ್ಬೋದು, ಅದೆಲ್ಲವೂ ಸಹಿತ ಈ ಎಲ್ಲದಕ್ಕೆ ಕಾರಣ ಆಗಿದೆ. ನನ್ನ ಸಂಘಟನೆ ಸಹಿತ, ನನ್ನ ಪಕ್ಷ ಸಹಿತ, ಅದು ಏನೋ ಆರ್ಥಿಕ ಸಬಲತೆಯ ಏನು ಹೇಳೋದು ಸಾಲಿಡ್ ಇರುವಂಥ ತುಂಬ ಜನರು ಇದ್ದರೂ ಸಹಿತ ಇಲ್ಲ, ಇಂಥವನ್ನೇ ಈ ಸರ್ತಿ ಕೊಡಬೇಕನ್ನುವ ನಿರ್ಧಾರವನ್ನು ಪಕ್ಷ ಮಾಡ್ತದೆ. ಜನರು ಸಹಿತ ಎಸ್, ಇಂಥದಕ್ಕೊಂದಕ್ಕೆ ಈ ಸರ್ತಿ ಬೆನ್ನಿ ನಿಲ್ಲಬೇಕು, ಉಳಿದದೆಲ್ಲವೂ ನಡೀತದೆ, ಒಬ್ಬ ಸಾಮಾನ್ಯನಿಗೆ ಒಬ್ಬನಿಗೆ ಕೊಡಬೇಕನ್ನುವ ವಿಶ್ವಾಸಕ್ಕೆ ನಿರ್ಣಯಕ್ಕೆ ನಿಲ್ತಾರೆ. ಸೊ ಇದೆಲ್ಲದರ ಪರಿಣಾಮ ಒಂದು ಅಭ್ಯರ್ಥಿ, ಒಂದು ಆಯ್ಕೆ, ಇದೆರಡು ನಡೆದಿದೆ. ಪುನಃ ಇದನ್ನು ಹೇಳ್ತೇನೆ ಸಮ್ಮರಿಯಾಗಿ ಸಣ್ಣದಾಗಿ, ಇದೆಲ್ಲವೂ ದೇವರಾಟ. ನಾವು ನಂಬಿಕೊಂಡ ದೇವರು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲೆಲ್ಲ ಹೋಗಿದ್ದೇವೆ. ನಮ್ಮ ಜೀವನದ ಏಳು ಬೀಳುಗಳು ನನ್ನ ಪರಿಚಿತರಿಗೆ ಎಲ್ರಿಗೂ ಗೊತ್ತಿದೆ. ಎತ್ತರಕ್ಕೂ ಒಂದಷ್ಟು ಸರ್ತಿ ಹೋಗಿದ್ದೇವೆ, ಪಾತಾಳಕ್ಕೂ ಒಂದಷ್ಟು ಸರ್ತಿ ಹೋಗಿದ್ದೇವೆ. ಆ ಸೈದ್ಧಾಂತಿಕ ಬದ್ಧತೆ ಅಂದರೆ ಅಷ್ಟೇ, ಕಷ್ಟಕ್ಕೆ ಹೋದದ್ದು ನಾನು, ಸೈದ್ಧಾಂತದಲ್ಲಿ ಏನು ರಾಜಿ ಆಗಿರಲಿಲ್ಲ. ಬಹುಶಃ ಇದೆಲ್ಲವೂ ನನ್ನ ಸಂಘಟನೆ ಮತ್ತು ಸಮಾಜಕ್ಕೆ ವಿಶ್ವಾಸ ಬಂದಿರ್ಬೋದು. ಈಗ ಏನಾಗಿದೆ ಕೇಳಿದರೆ ಅದು ಋಣ ತಲೆ ಮೇಲಿದೆ. ಅದು ಎಷ್ಟು ಸಮಯ ಅನ್ನೋದಕ್ಕಿಂತ ಆ ಋಣಕ್ಕೋಸ್ಕರ ಮತ್ತೆ ವಾಪಸ್ ಹೋರಾಡಬೇಕಾಗಿದೆ. ಇದಿಷ್ಟು ಹೇಳ್ಬೋದು. ಎಸ್ ಸರ್. ಸರ್, ಈಗ ಬೈಂದೂರು ವಿಧಾನಸಭಾ ಕ್ಷೇತ್ರ ಅನ್ನುವಂಥದ್ದು ಬಹಳ ವಿಶಿಷ್ಟವಾದ ಒಂದು ಕ್ಷೇತ್ರ, ಅದರಲ್ಲಿ ಎರಡು ಮಾತಿಲ್ಲ. ಅದು ದೈವದತ್ತವಾದ ಒಂದು ಕ್ಷೇತ್ರ ಅಂತೇಳಿ ಖಂಡಿತವಾಗಿಯೂ ಹೇಳಬಹುದು. ಆದರೆ ಸಹಜವಾಗಿ ಎಲ್ಲ ಕ್ಷೇತ್ರಗಳಿರುವಂಥ ಸಾಕಷ್ಟು ಸವಾಲುಗಳು ಇಲ್ಲೂ ಇದೆ. ಒಂದು ಆ ಸವಾಲುಗಳ ಪ್ರಮಾಣಗಳು ಬೇರೆ ಬೇರೆ ರೀತಿಯಲ್ಲಿ ಇರಬಹುದೇನು, ಮತ್ತು ಅಭಿವೃದ್ಧಿಗೆ ಇರುವಂಥ ಅವಕಾಶಗಳು ಅದು ಕೂಡ ಸಾಕಷ್ಟು ಇದೆ. ನೀವು ಒಬ್ಬ ಶಾಸಕರಾಗಿ ಬಂದ ಕೂಡಲೇ ಈ ಸವಾಲು ಮತ್ತು ಅಭಿವೃದ್ಧಿಯನ್ನು ಎರಡನ್ನು ಒಂದು ತುಲನೆ ಮಾಡಿ ನೋಡಿದಾಗ ಇದನ್ನು ಒಂದಿಷ್ಟು ವರ್ಷದಲ್ಲಿ ಇದನ್ನು ನೀವು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ ನನ್ನ ಹತ್ರ? ಆ ಥರದ್ದು ಈ ಯೋಚನೆಗಳು ಬಂತ ನಿಮಗೆ? ನಮ್ಮ ಕಲ್ಪನೆಗಳಿಗೆ ಒಂದು ಸ್ಪಷ್ಟತೆ ಇದ್ದಾಗ ಅದು ಒಂದು ಹಂತಕ್ಕೆ ಬರ್ತದೆ. ನಾನೀಗ ಬೈಂದೂರನ್ನು ನಾನೇನು ಏಕದಮ್ ಬೆಂಗಳೂರು ಸ್ಟೈಲ್ ಮಾಡ್ತೇನೆ ಅಥವಾ ಹೇಳ್ತೇವಲ್ಲ ಸಿಂಗಾಪುರ ಮಾಡ್ತೇವೆ, ಈ ರೀತಿ ಕಲ್ಪನೆ ಇಟ್ಟಾಗ ಅದು ಪ್ರಾಕ್ಟಿಕಲ್ ಆಗಿರುವುದಿಲ್ಲ. ನಮ್ಮ ಕಲ್ಪನೆ ಇರುವುದಿಷ್ಟೇ, ಬೈಂದೂರು ಬೈಂದೂರಾಗಿಯೇ ಇರಬೇಕು. ಅದರ ಜೊತೆಗೆ ಉಳಿದದ್ದು ಯಾವುದೆಲ್ಲ ನಮ್ಮಲ್ಲಿಗೆ ಒಳ್ಳೆಯದು ಸ್ವಾಟ್ ಅನಾಲಿಸಿಸ್ ಮಾಡಿದಾಗ ನಮ್ಮ ಊರಿಗೆ ಸೂಟಬಲ್ ಏನು ಮಾಡಲಿಕ್ಕೆ ಅದು ಕಷ್ಟ ಆಗ್ಬೋದು. ಅಸಾಧ್ಯದ್ದು ಬೇರೆ, ಕಷ್ಟ ಸಾಧ್ಯ ಆಗೋದು ಬೇರೆ. ಇಂಥದ್ದೇ ನಮ್ಮೂರಿಗೆ ಬೇಕು ಮತ್ತು ಇದನ್ನು ಮಾಡ್ಬೋದಿತ್ತು ಅಂತ ಅನ್ನಿಸಿದಾಗ ಅದನ್ನು ಮಾಡಲಿಕ್ಕೆ ಹೊರಡ್ಬೋದು ಅಂತ ಅನ್ನಿಸ್ತು. ನಾನು ಉಡುಪಿ ಪೇಟೆಯಲ್ಲಿದ್ದು, ಮಣಿಪಾಲ್ ಪೇಟೆಯಲ್ಲಿದ್ದು ಅಥವಾ ಮಂಗಳೂರು ಪೇಟೆಯಲ್ಲಿದ್ದರೆ ನಾನೊಂದು ಐ ಟಿ ಪಾರ್ಕು, ಒಂದು ಹಾಸ್ಪಿಟ್ಲ್ ಸುಸಜ್ಜಿತ ಇನ್ನೊಂದು ಹೇಳಿದಾಗ ಅಲ್ಲಿನ ಸಾಧ್ಯತೆಗಳು ಬೇರೆ. ಅದನ್ನು ನಾನು ಬೈಂದೂರಿನಲ್ಲಿ ನಿಂತ್ಕೊಂಡು ಹೇಳುವಾಗ ಇಲ್ಲಿನ ಸಾಧ್ಯತೆಗಳು ಬೇರೆ. ಹಾಗಾಗಿ ನಮ್ಮ ಊರಿನ ಆ ನೇಚರ್ ಬ್ಲೆಸ್ಡ್ ಅಂತೇಳಿ ಏನು ಹೇಳಿದ್ರಿ, ನಾನೇನು ಬ್ಯೂಟಿಫುಲ್ ಬೈಂದೂರು ಅಂತೇಳಿ ಏನು ಹೇಳಿದೆ, ಈಚೆ ಕಡೆ ಸಮುದ್ರ ತೀರ, ಆಚೆ ಕಡೆ ಪಶ್ಚಿಮ ಘಟ್ಟ, ಮಧ್ಯದಲ್ಲಿ ಪೂರ್ತಿ ಗ್ರೀನರಿ ಇರುವಂಥ ನಮ್ಮ ಊರನ್ನು ಈ ಊರಲ್ಲಿ ಇಲ್ಲೇ ನಿಂತ್ಕೊಂಡು ಇನ್ನೇನು ಮಾಡ್ಬೋದು ಅಂತ ಹೊರಟಿದ್ದೇವೆ. ಅದಕ್ಕೆ ಒಂದು ಸ್ಪಷ್ಟತೆ ಇದೆ. ಹಾಗಂತೇಳಿ ಹೇಳಿ ಯಾವುದೇ ಪ್ರಾಜೆಕ್ಟ್ಗಳು ಈಸಿಯಲ್ಲಾಗೋದಿಲ್ಲ. ನಮ್ಮಲ್ಲಿ ಇನ್ನೂ ಟಫ್ ಆಗಿಬಿಟ್ಟಿದೆ ಬೈಂದೂರಿಗೆ. ಅದು ಜನರ ಬಾಯಲ್ಲಿ ಅದೆಲ್ಲ ನಮ್ಮೂರಲ್ಲಿ ಆಗೋದಿಲ್ಲ ಅನ್ನೋ ಮಾತು ಬರಲಿಕ್ಕೆ ಒಂದಷ್ಟು ಕಾರಣಗಳು ಇದ್ದು, ನಮ್ಮಲ್ಲಿ ಕಾನೂನಿನ ಜಟಿಲತೆ ಸ್ವಲ್ಪ ಹೆಚ್ಚಾಯಿತು. ನೇಚರ್ ಬ್ಲೆಸ್ ಏನು ಕೊಟ್ಟಿದೆ ಅದನ್ನು ಇಟ್ಕೊಳ್ಳಿಕ್ಕೂ ಆದಷ್ಟು ಕಾನೂನುಗಳಿದೆ. ಈಗೇನು CRZ ಏನು ಮಾಡಿದ್ದಾರೆ ಅದು ಆ ಸಮುದ್ರ ತೀರದ ರಕ್ಷಣೆಗೆ, ಇನ್ಯಾವುದೋ ರಿಸರ್ವ್ ಫಾರೆಸ್ಟು ಅಥವಾ ಇನ್ನೊಂದು ಮಾಡಿದ್ದಾರೆ ಆ ಫಾರೆಸ್ಟಿನ ರಕ್ಷಣೆಗೆ. ಆದರೆ ಇದರ ನಡುವೆ ನಮ್ಮ ಬದುಕು ಸಾಗಬೇಕು, ನಮ್ಮ ಅಭಿವೃದ್ಧಿ, ನಮ್ಮ ಅವಶ್ಯಕತೆಗಳು ಬರಬೇಕು. ಹಾಗಾಗಿ ಸ್ವಲ್ಪ ಕಷ್ಟ ಅನ್ನೋದು ಎರಡು ಸರ್ತಿ ಆಗಿಬಿಡ್ತದೆ. ಬೇರೆ ಎಲ್ಲೋ ಕಡೆ ಒಂದು ಪ್ರಾಜೆಕ್ಟ್ ಮಾಡಲಿಕ್ಕೆ ಆಗುವ ಕಷ್ಟ ಇಲ್ಲದ್ರೆ ಎರಡು ಪಟ್ಟು ಮೂರು ಪಟ್ಟಿಗೆ ಹೋಗ್ತದೆ. ಈಗಲೂ ಸ್ಪಷ್ಟತೆ ಹೆಚ್ಚಾಗ್ತಾ ಉಂಟು. ಓ, ನಾನು ಅಂದ್ಕೊಂಡದ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ, ಕಷ್ಟ ಉಂಟು ಆದರೆ ಸಾಧ್ಯ ಉಂಟು ಅನ್ನುವಂಥ ಒಂದು ಹಂತಕ್ಕೆ ಹೋಗ್ತಾ ಇದ್ದೇವೆ. ಕಷ್ಟವನ್ನು ಸಾಧ್ಯವಾಗಿಸುವುದು ಒಂದು ಚಾಲೆಂಜೇ ಖಂಡಿತವಾಗಿಯೂ. ಇಂಥ ಸಾಧ್ಯವಾಗಿಸುವ ಪ್ರೊಸೆಸ್ನಲ್ಲಿ ನಿಮ್ಮ ಕಲ್ಪನೆ ಹೇಗಿದೆ? ಒಂದು ನೀವು ಒಂದು ಹಂತದಲ್ಲಿ ಹೇಳಿದರೆ ಸಮೃದ್ಧ ಬೈಂದೂರಿನ ಕಲ್ಪನೆಯನ್ನು ಕಟ್ಟಿಕೊಡ್ತಾ ಇದ್ದೇನೆ ಅಂತೇಳಿ, ಅದರ ಸ್ಪಷ್ಟ ಅರಿವು ಇನ್ನೂ ಆಗಬೇಕಿದೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಅದು ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿ. ಈಗ ಇಲ್ಲಿ ನಾವು ಅಂದ್ಕೊಂಡ ಕಲ್ಪನೆಗೆ ತುಂಬ ನಾಲೆಜ್ ಅಂತೂ ತುಂಬ ಬೇಕು. ನಾವು ಒಬ್ಬ ಸಾರ್ವಜನಿಕನಾಗಿ, ಒಬ್ಬ ಸಾಮಾನ್ಯನಾಗಿ ನಾನಲ್ಲೊಂದು ಏನೋ ಮಾಡಬೇಕು ಅಂದ್ಕೊಂಡದಕ್ಕೂ ಈಗ ಹೋಗಿ ನೋಡಿದಾಗ ಆ ಇಲಾಖೆಗಳ ಅಭಿಪ್ರಾಯಗಳು, ಅವರಲ್ಲಿ ಬರೆದಿಟ್ಟಿರುವ ನಿಯಮಗಳು, ಊರಿನವರ ಅಭಿಪ್ರಾಯಗಳು, ನಾವು ಒಂದು ಊರಲ್ಲಿ ಹೋಗಿ ಇದನ್ನು ಮಾಡುವಂದ ತಕ್ಷಣ ಆ ಊರಿನಲ್ಲಿ ಅದರ ಅರ್ಧ ಮಾಹಿತಿಗಳು, ಹಾಫ್ ನಾಲೆಜ್ ಹೋಗಿಬಿಡ್ತದೆ. ಅವರು ಅದಕ್ಕೆ ರಿವೋಲ್ಟ್ ಆಗಿಬಿಡ್ತಾರೆ. ನಾವು ತರ್ತಾ ಇರೋದು ಊರಿಗೋಸ್ಕರ, ಆದರೆ ಆ ಊರಿನವರು ಅದರನ್ನು ತಪ್ಪು ತಿಳ್ಕೊಂಡು ಇಲ್ಲ ನಮಗೆ ಸಮಸ್ಯೆ ಆಗ್ತದೆ ಅಂತಾರೆ. ನಾವೇನು ಮಾಡ್ತಾ ಇರುವುದು ಊರಿನ ಆದಾಯಕ್ಕೆ, ಎಕನಾಮಿಗೋಸ್ಕರ, ಆದರೆ ಯಾವುದೋ ಇಲಾಖೆ ಬಂದ್ಕೊಂಡು ಇಲ್ಲ ಅದು ಈ ಪರ್ಮಿಷನ್ನಲ್ಲಿ ಇದು ಬರುವುದಿಲ್ಲ ಅಂದುಬಿಡ್ತದೆ. ಒಂದು ಸಣ್ಣ ಉದಾಹರಣೆ, ನಿನ್ನೆ ಒಂದು ಆರೋಗ್ಯ ಇಲಾಖೆಯವರು ಬಂದು, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟದೊಂದು ಒಂದು ಶಾಲೆ ಬಾಗಿಲಾಕಿದೆ, ನಮಗೆ ಕೊಟ್ಟರೆ ಅದನ್ನ ಸಣ್ಣ ಕ್ಲಿನಿಕ್ಕಾಗಿ ಮಾಡ್ತೇವೆ, ಊರಿಗೆ ಬೇಕಾದ ಆರೋಗ್ಯ ಕೊಡ್ತೇವೆ ಅಂತ ಹೇಳಿದರು. ಆ ಇಲಾಖೆಯವ್ರಿಗೆ ಕೇಳಿದಾಗ, ಇದು ಆರೋಗ್ಯ ಇಲಾಖೆ ಅಂಡರ್ ಬರುವ ಶಾಲೆ, ಅದು ಬಾಗಿಲಾಕಲಿ ಬೀಳಲಿ,
ನೀವು ಹೇಳ್ತಾ ಇರೋದು ಆರೋಗ್ಯ ಇಲಾಖೆದು, ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಅನ್ನೋದು ಅದು ಇಲ್ಲಿಯಂತೂ ಸಾಧ್ಯ ಇಲ್ಲ, ಮತ್ತು ಬೆಂಗಳೂರಿಗೆ ಹೋದಾಗಲೂ ಸಾಧ್ಯ ಇಲ್ಲ, ಕಾನೂನಲ್ಲೇ ತೊಡಕಿದೆ ಅಂತ. ಈ ರೀತಿ ನಾವೇನೋ ಒಂದು ಅಂದ್ಕೊಂಡು ಬಿಟ್ಟೆವು, ಈಗ ಶಾಲೆ ಬಾಗಿಲಾಗ್ತಲ್ಲ, ಪಕ್ಕದಲ್ಲಿ ಒಂದು ದೊಡ್ಡ ಶಾಲೆ ಆಯ್ತಲ್ಲ, ಇದನ್ನು ಹೀಗೆ ಮಾಡುವ ಅಂತ ಅಂದ್ಕೊಂಡಾಗ. ಸೊ ಇದು ಈಗ ಪ್ರಾಕ್ಟಿಕಲ್ ನಾಲೆಜ್. ನಾವು ಅಂದ್ಕೊಂಡ ಕೆಲಸಗಳಿಗೆ ಇಲಾಖೆ ಮತ್ತು ಕಾನೂನಿನ ಸಮಸ್ಯೆಗಳು ಹತ್ತಾರು ನೂರಾರು ಬರ್ತದೆ. ಆದರೆ ಕೊನೆಗೂ ನಮಗೆ ಅಲ್ಲಿ ಏನಾಗಬೇಕು ಅದನ್ನ ಆ ದಾರಿಯೋ ಮತ್ತೊಂದು ದಾರಿಯೋ ಯಾವುದಾದ್ರು ದಾರಿಯಲ್ಲಿ ಮಾಡಲೇಬೇಕು ಅಂತ. ಮತ್ತು ಪುನಃ ಅದರದ್ದು ಹಿಂದೆ ಗುರಿಯಿಂದ ಹಿಂದೆ ಬರುವುದಿಲ್ಲ, ಆ ವಿಷಯದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡು ಮತ್ತು ವಾಪಸ್ ಎಕ್ಸಿಕ್ಯೂಷನಿಗೆ ಹೋಗಬೇಕು. ಈ ರೀತಿಯಲ್ಲಿ ಈ ವಿಷಯಗಳು ಸಾಗ್ತಾ ಇದೆ. ಸುನಿಲ್, ಸದ್ಯ ನೀವು ಪ್ರತಿನಿಧಿಸುವ ಪಕ್ಷದ ಸರ್ಕಾರ ಅಧಿಕಾರದಲ್ಲಿಲ್ಲ, ಸಹಜವಾಗಿ ಅದು ಎಲ್ಲ ಶಾಸಕರಿಗೂ ಒಂದು ಹಂತದಲ್ಲಿ ತೊಡಕು ಆಗ್ಬೋದೇನೋ ಗೊತ್ತಿಲ್ಲ, ಅದು ನಿಮ್ಮ ಮತ್ತು ಸರ್ಕಾರ ನಡುವಿನ ಬಾಂಧವ್ಯ ಯಾವ ರೀತಿಯಲ್ಲಿ ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ನೀವು ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ, ಮತ್ತು ಸಮೃದ್ಧ ಬೈಂದೂರು ಅನ್ನೋ ಕಲ್ಪನೆಯನ್ನು ಕಟ್ಟಿಕೊಡುವಾಗ ಒಂದು ಹಂತದಲ್ಲಿ ಜನರ ನಿರೀಕ್ಷೆಗಳು ನಿಮ್ಮ ಮೇಲೆ ಹೆಚ್ಚೇ ಇರ್ತದೆ, ಮತ್ತು ನೀವು ಮೊದಲನೇ ಬಾರಿ ಶಾಸಕರಾದವರು, ಹಾಗಾಗಿ ನಿಮಗೆ ನಿಮ್ಮನ್ನು ಸಮರ್ಥಿಸಿಕೊಳ್ಳುವಂತಹ ನೀವು ಒಬ್ಬರು ಸಮರ್ಥ ಶಾಸಕರನ್ನು ತೋರಿಸಿಕೊಳ್ಳುವಂಥ ಒಂದು ಚಾಲೆಂಜ್ ಒಂದು ಕಡೆ, ಮತ್ತು ನಿಮ್ಮ ಸರ್ಕಾರ ಇಲ್ಲದೆ ಇರೋದು, ಇದನ್ನು ಹೇಗೆ ನಿಭಾಯಿಸ್ತೀರಿ ಅಂತೇಳಿ. ನಾನು ಶಾಸಕನಾದ ತಕ್ಷಣ ನನಗೆ ಮನಸ್ಸಿನಲ್ಲಿದ್ದದ್ದು, ಸರ್ಕಾರ ನಮ್ಮದು ಬಂದದಿದ್ದರೆ ನೇರ ಪ್ರಾಜೆಕ್ಟ್ಗಳನ್ನು ಫೈಲ್ಗಳನ್ನು ಒಂದಷ್ಟು ಸೀದ ಬೆಂಗಳೂರಿನಲ್ಲಿಟ್ಟು ಇದಿಷ್ಟು ಆಗಬೇಕು ಅದಕ್ಕೇನು ಒತ್ತಡ ಇಷ್ಟು ಮಾತ್ರ ಹೇಳಬೇಕಿತ್ತು ಅಂತ ಅಂದ್ಕೊಂಡದ್ದು. ಸರ್ಕಾರ ನಮ್ಮದಲ್ಲಿದೆ ಅಲ್ಲದೇ ಇರುವಾಗ ವಿಷಯಗಳು ಅಷ್ಟು ಸುಲಭದಲ್ಲಿ ಸಾಗುವುದಿಲ್ಲ, ಅದು ಸಹಜ, ಅದೇನು ತಪ್ಪನ್ನೋ ಪ್ರಶ್ನೆ ಇಲ್ಲ. ಆದರೆ ಈ ಇಲಾಖಾವಾರು ಅಂತೇಳಿ ಇರ್ತದೆ, ಆಯಾ ಇಲಾಖೆಗೆ ಸರ್ಕಾರದ ವ್ಯವಸ್ಥೆಯಲ್ಲಿ ಇಷ್ಟು ಇರ್ತದೆ, ಇನ್ನೊಂದಷ್ಟು ವಿಷಯಗಳು ಸಮಸ್ಯೆಗಳು ಕಾನೂನಾತ್ಮಕ ವಿಷಯಗಳು ಇರ್ತದೆ. ಬಹುಶಃ ನಾವು ಇದನ್ನೆಲ್ಲ ಮಾಡ್ತಾ ಹೋದಾಗ ಅದು ಎಲ್ಲಿಯೋ ಒಂದು ಕಡೆ ತುದಿ ಮುಟ್ಬೋದು. ಅಲ್ಲಿ ಯಾವುದೋ ಒಂದು ಆ ಇಲಾಖೆಯಲ್ಲಿ, ಈಗ ಉದಾಹರಣೆಗೆ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿಯಾಗಿದ್ದಾಗ ಅಥವಾ ಈಗ, ಅವರೊಂದು ಪ್ರಾಜೆಕ್ಟ್ ಹೇಳ್ತಾರೆ ಸಾಗರಮಾಲಾ ಅಂತೇಳಿ ಹೇಳಿ, ಸಮುದ್ರದ ತೀರದಲ್ಲಿ ಏನೆಲ್ಲ ಮಾಡ್ಬೋದು ಅಂತ. ಅವರು ಆ ರಾಜ್ಯದಲ್ಲಿ ಅದು ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ಅವರು ಅದನ್ನು ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಕಳಿಸ್ತಾರೆ. ಅವರಿಗೆ ಒಂದೇ ಕಾಯುವುದವರು, ಅಲ್ಲಿ ಎಕ್ಸಿಕ್ಯೂಷನ್ನಿಗೆ ವಾತಾವರಣ ಹೇಗಿದೆ, ಅಧಿಕಾರಿಗಳು ಹೇಗಿದ್ದಾರೆ, ರಾಜಕೀಯ ವಾತಾವರಣ ಹೇಗಿದೆ, ಎಲ್ಲಿ ಸಪೋರ್ಟ್ ಮಾಡ್ತಾರೆ ಬೇಗ ಎಕ್ಸಿಕ್ಯೂಟ್ ಮಾಡಿಸಿ ಅಂತ. ಅವರಿಗೆ ಅವರ ಕನಸುಗಳು ಬೇಗ ಬೇಗ ಎಕ್ಸಿಕ್ಯೂಟ್ ಆಗಬೇಕು. ಸೊ ಅಲ್ಲಿ ಯಾವುದೇ ಸರ್ಕಾರ ಇದ್ದಾಗ ಅದು ಒಡಿಸಾದಲ್ಲಿರಲಿ ಅಥವಾ ಆಂಧ್ರದಲ್ಲಿರಲಿ, ಅವ್ರು ಹೇಳಿದ ಪ್ರಾಜೆಕ್ಟ್ಗಳು ಆ ರಾಜ್ಯ ಸರ್ಕಾರಗಳು ಸ್ವಾಗತಿಸಿ ನಮಗೆ ಬೇಕು ಅಂತೇಳಿ ಹೇಳಿ ಕೂತಾಗ ಬೇಗ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಕೇಂದ್ರದಲ್ಲಿ ಅವರಿಗೆ ಪ್ರಾಜೆಕ್ಟ್ ಆಗಬೇಕು, ಕೆಳಗಡೆ ಅದು ಬೇಕು, ಈ ವಾತಾವರಣ ಆಗ್ತದೆ. ಸೊ ನಾವು ಈ ಬೇಕು ಅನ್ನುವ ವಾತಾವರಣ ನಿರ್ಮಾಣ ಮಾಡ್ತೇವೆ, ಏನೆಲ್ಲ ಬೇಕು ಬೈಂದೂರಿಗೆ ಅನ್ನೋ ಒಂದು ವಾತಾವರಣ ನಿರ್ಮಾಣ ಮಾಡ್ತೇವೆ. ಅಲ್ಲಿ ಆ ರೀತಿ ಪೂರಕ ಇದ್ದು ಯಾರಾದರೂ ಅಭಿವೃದ್ಧಿಗೆ ಪರ ಇದ್ದು ಇದು ಮಾಡಿ ಅಂತೇಳಿ ಹೇಳಿದರೆ ಸಂತೋಷ, ಇಲ್ಲದಿದ್ದರೆ ಅದಕ್ಕೆ ಇನ್ಯಾವುದಾದ್ರೂ ಒಂದು ದಾರಿಯಲ್ಲಿ ಯಾರ್ದಾದರೂ ಸಹಾಯ ಕೇಳಿ ಮಾಡಬೇಕು. ಇನ್ನೊಂದು, ನಾನು ಜನಪ್ರತಿನಿಧಿ ಆಗುವುದರ ಜೊತೆಗೆ ನಾನೊಂದಷ್ಟು ಬೈಂದೂರಿನ ಒಂದು ಸ್ವರ. ನಾನು ಇಲ್ಲಿ ಯಾರೋ ಒಬ್ಬ ದಣಿ ಅನ್ನೋರಿದ್ದಾರೆ, ದಾನಿ ಅನ್ನೋರಿದ್ದಾರೆ, ಅವ್ರಿಗೆ ಕೇಳ್ತೇನೆ ಒಂದು ಶಾಲೆಯನ್ನು ಈ ಸರ್ತಿ ಕನ್ನಡ ಶಾಲೆಯನ್ನು ಈ ರೀತಿ ಮಾಡೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ, ನೀವು ನನಗೆ ಸಹಾಯ ಮಾಡಬೇಕು ಅಂತ ಹೇಳ್ತೇನೆ. ಬಹುಶಃ ಬೈಂದೂರಿನ ಒಬ್ಬ ಜನಪ್ರತಿನಿಧಿ ಅಂದ್ಕೊಂಡವನ ಬಗ್ಗೆ ಆ ಬೈಂದೂರಿಗ ಯಾವುದೇ ಊರಿನಲ್ಲಿದ್ದರೂ ಯಾವುದೇ ದೇಶದಲ್ಲಿದ್ದರೂ ಅವನಿಗೊಂದು ಭಾವನೆ ಇರ್ತದೆ, ಪ್ರೀತಿ ಇರ್ತದೆ, ಖಂಡಿತ ಅವನು ಒಪ್ಪಿಯನು, ಅವನ ಸಾಧ್ಯತೆಗಳು ಎಷ್ಟು ಅಷ್ಟು ಒಪ್ಪಿಯನು, ಆ ಕೆಲಸವನ್ನು ಮಾಡಬೇಕಂತ ಹೊರಟಿದ್ದೇವೆ. ಉದಾಹರಣೆಗೆ ನಾವು ಈಗ ಸರ್ಕಾರಿ ಶಾಲೆಗಳ ಬಗ್ಗೆ 300 ಟ್ರೀಸ್ ಅಂತೇಳಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ. 300 ಟ್ರೀಸ್ ಅಂದರೆ 300 ಶಾಲೆಗಳು, ಆ ಶಾಲೆಗಳಿಗೆ ಅಥವಾ ಆ ಟ್ರೀಗೆ ಅದಕ್ಕೆ ಬುಡಕ್ಕೆ ನೀರು ಗೊಬ್ಬರ ಹಾಕಬೇಕಾದದ್ದು ನಾವೇ, ಅದು ವ್ಯಕ್ತಿಗಳು ಸಂಸ್ಥೆಗಳು ಯಾರು ಬೇಕಿದ್ರಾಗಲಿ. ಸರ್ಕಾರ ಒಂದು ನೆಲೆಯಲ್ಲಿ ಒಂದಷ್ಟು ಮಾಡ್ತದೆ, ಆದರೆ ಪೂರ್ತಿ ಆಗುವುದಿಲ್ಲ, ಹಾಗಾಗಿ ಶಾಲೆಗಳ ಸಮಸ್ಯೆಗಳಿದೆ. ನಾವು ಆ 300 ಟ್ರೀಗೆ ನಾವು 300 ಡೋನರ್ ಹುಡುಕ್ತೇವೆ, ಇಲ್ಲ 300 ಯಾವುದೋ ಒಂದಷ್ಟು ಸಂಸ್ಥೆಗಳನ್ನು ಹುಡುಕ್ತೇವೆ. ಇದು ನನಗೆ ವಿಶ್ವಾಸ ಇದೆ. ನಾನು ಬೈಂದೂರಿನ ಜನರಿಗೆ ಕರೆ ಕೊಟ್ಟು ಈ ರೀತಿ ಇದೆ, ಸರ್ಕಾರಿ ಶಾಲೆಗಳನ್ನು ಕನ್ನಡ ಶಾಲೆಗಳನ್ನು ಉಳಿಸ್ಕೊಳ್ಳುವ, ನಮ್ಮ ಮಕ್ಕಳಿಗೆ ಭವಿಷ್ಯ ಕೊಡ, ನೀವು ಕೈ ಜೋಡಿಸಿ, ನಿಮ್ಮ ನಿಮ್ಮ ಊರಿನ ಶಾಲೆಗೆ ಕೈ ಜೋಡಿಸಿ ಅಂದಾಗ ಅವರು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಈ ಎರಡೂ ನೆಲೆಯಲ್ಲಿ ಸಾಕ್ತಾ ಇದ್ದೇನೆ, ಸರ್ಕಾರದ ನೆಲೆ ಒಂದು, ಖಾಸಗಿಯಾಗಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಒಂದು, ಈ ಎರಡೂ ವಿಷಯದಲ್ಲಿ ನಾನು ಸಾಕ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿತ್ರಕೂಟ ಆಯುರ್ವೇದ ಆಲೂರು ಕುಂದಾಪುರ, ಶೆಫ್ಟ್ ಆಫ್ ಫುಡ್ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಬೆಂಗಳೂರು, ಸತ್ಯನಾಥ ಸ್ಟೋರ್ಸ್ ಬ್ರಹ್ಮಾವರ, ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಕುಂದಾಪುರ, ಪ್ರೀತಿ ಮೊಬೈಲ್ಸ್ ಬೈಂದೂರು, ಸುಮುಖ ಸರ್ಜಿಕಲ್ಸ್ ಉಪ್ಪುಂದ, ಕಂಬದಕೋಣೆ ರೈತರ ಸೇವಾ ಸಹಕಾರಿ ಸಂಘ ನಿಯಮಿತ ಉಪ್ಪುಂದ, ಶ್ರೀಮಾತಾ ಫರ್ನಿಚರ್ಸ್ ಅಂಡ್ ಹೋಮ್ ಅಪ್ಲಯನ್ಸ್ ಉಪ್ಪುಂದ.